फ्रेंड्स वेलकम बैक टू माय चैनल एलू हेगिदीरा चेना अंदी फ्रेंड्स इवती वीडियोन शुरुमी फ्रेंड्स अदकू मुंचे इन यारू ना चानल सब्सक्राइब आगदे वीडियोसन नोड़ता है दयविट्टु सब्सक्राइब आगोदन्न मरीबेडि आगे पक्कदल्ले बरतक्कंत बेल ऐकॉन क्लिक लाइक शेर कमेंट आगे फ्रेंड्स तुम जन केळिद्रि आ टाइम अम्मन जोते वंदु वीडियो माडिदे नानु अम्म फुल एमोशनल आगिबिट्टिद्रु आ वीडियो माडिदागा तुंबा जन केळिद्रु शेर माडि अक्क निम्म लाइफ स्टोरीन अंत तुंबा जन केळिद्रि तुंबा सल सो नानु वीडियोन माडक्कागिरलिल्ल हागे फ्रेंड्स लाइफ स्टोरी अंद्रे अदरल्लि नम्म जीवनदल्लि नमगे बेजारागिरतक्कंत घटनेगळागिरबहुदु हागे नानु ओंदु डिप्रेशन लेवल गे होगुवंत सिचुएशन ಅದೆಲ್ಲ ನೆನೆಸ್ಕೊಂಡ್ರೆ ನನಗೆ ಇವಾಗಲೂ ಒಂಥರ ತುಂಬಾ ಜೀವನದ ಬಗ್ಗೆ ಬೇಜಾರು ಅನಿಸುತ್ತೆ. ಏನಕ್ಕಂದರೆ ಆ ಸಮಯದಲ್ಲಿ ತುಂಬಾ ಸಫರ್ ಮಾಡಿಬಿಟ್ಟಿದ್ದೀನಿ ನಾನು. ಎಷ್ಟಂದರೆ ಒಂದು ಮಿಡ್ ನೈಟ್ ಒಂದು ಮಾರ್ನಿಂಗ್ 3 o'clock ಆಗೋವರೆಗೂ ನಿದ್ದೆ ಮಾಡ್ತಿರಲಿಲ್ಲ ನಾನು. ಅಷ್ಟು ಟೆನ್ಷನು, ಒಂದು ಯೋಚನೆಗಳು ಅದ್ರ ಬಗ್ಗೆ, ಒಂದು ಲೈಫಲ್ಲಿ ಎಷ್ಟು ಬೇಜಾರಾಗ್ತಿತ್ತು, ನಮ್ಮ ಜೀವನ ಹೆಂಗೆ ನಡೆಸೋದು ಅಂತ ಹೇಳಿ, ಒಂದು ಫೈನಾನ್ಷಿಯಲಿ ಆಗಿರ್ಬೋದು, ಎಲ್ಲ ಥರ ಸಿಚುವೇಷನ್ಸ್ ಆ ಸಂದರ್ಭದಲ್ಲಿ ತುಂಬಾ ಫೇಸ್ ಮಾಡಿದ್ದೀನಿ ನಾನು. ಆ ಸಿಚುವೇಷನ್ ಬಂದಾಗ ನಮ್ಮ ಇಡೀ ಫ್ಯಾಮಿಲಿ ಹೇಗೆ ಅದನ್ನು ಎದುರಿಸ್ಬೇಕು, ನಿಭಾಯಿಸ್ಬೇಕು ಅನ್ನೋದು ದಿಕ್ಕೆ ತೋಚಿಲ್ಲ ನನಗೆ. ಕೆಲವೊಂದ್ಸಲ ಅದೆಂಥ ಸಿಚುವೇಷನ್ ಆಗಿರ್ಬೋದು, ಏನು ಸಮಸ್ಯೆ ಆಗಿತ್ತು, ಎಷ್ಟು ಸಮಸ್ಯೆಯಿಂದ ನನ್ನನ್ನು ನಾನು ಹೊರಗಡೆ ಬರ್ಮಾಡ್ಕೊಳ್ಳೋದಕ್ಕೆ ಯಾವುದೆಲ್ಲ ಪ್ರಯತ್ನ ಮಾಡಿದ್ದೀನಿ ಅದನ್ನೆಲ್ಲ ನಿಮ್ಮ ಜೊತೆ ಖಂಡಿತವಾಗಿಯೂ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಒಂದು ಫೈನಾನ್ಷಿಯಲಿ ವೀಕ ಬೇರೆಯವರು ನಮ್ಮನ್ನು ಹೇಗೆ ನೋಡ್ತಾರೆ, ಹೇಗೆ ರೆಸ್ಪೆಕ್ಟ್ ಕೊಡೋರು ಕೂಡ, ಒಂದು ರೆಸ್ಪೆಕ್ಟ್ ಬೇಡಪ್ಪ, ಒಂದು ಕ್ಯಾಶುವಲಾಗಿ ಚೆನ್ನಾಗಿ ಮಾತಾಡ್ತಾ ಇರೋರು ಕೂಡ ಹೆಂಗೆ ಬಿಹೇವ್ ಮಾಡ್ತಾರೆ. ಕೆಲವೊಂದ್ಸತ ಇವಾಗಲೂ ಹೆಂಗೆ ಅಂದರೆ, ಆ ಎಲ್ಲ ಡಿಪ್ರೆಷನಿಂದ ನನಗೆ ಹೊರಗಡೆ ಬರೋದಕ್ಕೆ ತುಂಬ ದಿನವೇ ಆಯಿತು, ಬಟ್ ಅದು ಯಾವ ಥರ, ಏನು ಪ್ರಾಬ್ಲಮ್ನ ನಾನು ಫೇಸ್ ಮಾಡಿದೆ ಅಂತ ಹೇಳಿಬಿಟ್ಟು ಖಂಡಿತವಾಗಿಯೂ ಫ್ರೆಂಡ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬಟ್ ಅಂಥ ಸಮಯದಲ್ಲಿ ನಾನು ಡಿಪ್ರೆಷನ್ಗೆ ಹೋದಾಗ ನನ್ನ ಬಿಹೇವಿಯರ್ ಹೇಗಿತ್ತು, ಹಾಗೆ ನನ್ನನ್ನು ಎಷ್ಟು ಜನ ಸಮಯದಲ್ಲಿ ತಪ್ಪು ತಿಳ್ಕೊಂಡ್ರು ನನ್ನ ಬಿಹೇವಿಯರ್ನ ನೋಡಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾಯಿತ್ತು. ಏನಕ್ಕಂದರೆ ನಾನು ಎಲ್ಲಿ ಕೂತ್ಕೊಂಡ್ರು ಕಾಮನ್ನಾಗಿ ಕೂತ್ಕೊಳ್ತಾ ಇರಲಿಲ್ಲ. ಏನಕ್ಕಂದರೆ ನನ್ನ ತಲೆಯಲ್ಲಿ ಯಾವಾಗಲೂ ಒಂದು ಸಮಸ್ಯೆ ಅಂತ ಅಂದಾಗ ಅದ್ರ ಬಗ್ಗೆನೇ ಯೋಚನೆ, ಅದರಿಂದ ಫೇಸ್ ಮಾಡೋದಾಗಿರ್ಬೋದು ಆಗ್ತಿರಲಿಲ್ಲ ನನಗೆ. ಆಮೇಲೆ ಆ ಸಿಚುವೇಷನ್ನ ಫೇಸ್ ಮಾಡೋಕ್ಕಾಗದೆ ಚೆನ್ನಾಗಿ ತಿನ್ಬಿಡ್ತಾ ಇದ್ದೆ ನಾನು. ಎಲ್ಲರೂ ಯೂಶ್ವಲಿ ಫ್ರೆಂಡ್ಸ್ ನಾವು ಕೇಳಿರೋಂಗೆ ತುಂಬ ಜನ ಏನು ಮಾಡ್ತಾರೆ ಅಂದರೆ, ಏನಾದರೂ ಚಿಂತೆ ಟೆನ್ಷನ್ ಅಂತ ಇದ್ದಾಗ ಊಟ ಬಿಟ್ಬಿಡ್ತಾರೆ, ಆ ಥರ ಎಲ್ಲ ಇರುತ್ತೆ ಪ್ರಾಬ್ಲಮ್. ಬಟ್ ನಂದು ಹೆಂಗೆ ಅಂದರೆ, ಅದು ಕೆಲವೊಬ್ರಿಗೆ ಆ ಥರ ಇರುತ್ತಂತೆ. ನಂದು ಯಾವ ಥರ ಪ್ರಾಬ್ಲಮ್ ಅಂತ ಅಂದರೆ, ನನಗೆ ಹೇಳೋದಕ್ಕೆ ಒಂಥರ ಹೆಂಗೆ ಅಂತ ಅಂದರೆ, ನನಗೇನಾರು ಟೆನ್ಷನ್ನು ಅಥವಾ ಏನಾರು ತುಂಬ ನನಗೆ ಯೋಚನೆಗಳು, ನನಗೆ ಬೇಜಾರಾದಾಗ ನಂದು ಯಾವ ಥರ ಬಿಹೇವಿಯರ್ ಅಂದರೆ, ಏನಾದರೂ ತಿನ್ನಲೇಬೇಕು ನನಗೆ, ಇಲ್ಲಾಂದರೆ ಅದನ್ನು ಕಂಟ್ರೋಲೇ ಮಾಡೋಕ್ಕಾಗಲ್ಲ ನನಗೆ ಅನ್ನೋ ಥರ ಆಗ್ಬಿಡುತ್ತೆ. ಏನಾದರೂ ತಿನ್ಬಿಡ್ಬೇಕು ನಾನು ಹೊರಗಡೆ ಹೋಗಿ, ಅಥವಾ ಮನೇಲೇ ಆಗಲಿ ಏನೋ ಒಂದು ನಂಗೆ ತಿನ್ನಬೇಕು ಅನಿಸಿದ್ದನ್ನು ತಿನ್ಬಿಡ್ಬೇಕು ಆ ಕ್ಷಣಕ್ಕೆ. ಆ ಥರ ಎಲ್ಲ ಆಗಿ ಏನೇನೋ ಯೋಚನೆಗಳೆಲ್ಲ ತುಂಬಿಕೊಂಡು ಸರಿಯಾಗಿ ನಿದ್ದೆ ಮಾಡಿದೆ, ಆ ಸಿಚುವೇಷನ್ ಎಲ್ಲ ಫೇಸ್ ಮಾಡಿ ನನ್ನ ಫ್ಯಾಮಿಲಿನ ಎಲ್ಲ ಕೇರ್ ಮಾಡಿಕೊಂಡು ಹೆಂಗೆ ಫೇಸ್ ಮಾಡಿದೆ ಅಂತ ಹೇಳಿಬಿಟ್ಟು ಫ್ರೆಂಡ್ಸ್ ಅದರದ್ದೇ ಒಂದು ಸಪ್ರೇಟ್ ವೀಡಿಯೋಸನ್ನ ಮಾಡ್ತೀನಿ. ಹಾಗೆ ನಾನು ಹೆಂಗೆ ಆ ಡಿಪ್ರೆಷನಿಂದ ಹೊರಗಡೆ ಬಂದು ನನ್ನನ್ನು ನಾನು ಬೇರೆ ಆ್ಯಕ್ಟಿವಿಟೀಸಲ್ಲೆಲ್ಲ ಹೆಂಗೆ ತೊಡಗಿಸ್ಕೊಂಡೆ ಅಂತ ಹೇಳಿಬಿಟ್ಟು ಖಂಡಿತವಾಗಿಯೂ ನಾನು ಅದಕ್ಕೋಸ್ಕರ ಕೇಳ್ತಾ ಇದ್ರಲ್ವ, ಇನ್ನೊಂದು ದಿನ ಖಂಡಿತವಾಗಿಯೂ ಆ ವಿಡಿಯೋನ ಮಾಡ್ತೀನಿ ಫ್ರೆಂಡ್ಸ್. ನಾನು ಮಿಸ್ ಮಾಡೋದಿಲ್ಲ, ನಿಮ್ಮ ಜೊತೆ ನನ್ನ ಲೈಫ್ ಸ್ಟೋರಿನ ಶೇರ್ ಮಾಡ್ತೀನಿ. ಹಾಗೆ ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಬ್ಯೂಟಿಫುಲ್ ಆದಂಥ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇದ್ದೀನಿ. ಏನಂತಂದರೆ, ನಮ್ಮದು ಸ್ಕಿನ್ನು ವೈಟ್ನಿಂಗ್ ಆಗಲಿಕ್ಕೆ, ಅದಷ್ಟೇ ಅಲ್ಲದೆ ತುಂಬ ಸಲ ಹೊರಗಡೆ ಹೋಗಿರ್ತೀವಿ, ಬಿಸಿಲಲ್ಲೆಲ್ಲ ಓಡಾಡ್ಕೊಂಡು ಬಂದುಬಿಡ್ತೀವಿ, ಅಂಥ ಸಮಯದಲ್ಲಿ ಏನಾಗುತ್ತೆ ಅಂತ ಅಂದರೆ ನಮ್ಮದು ಸ್ಕಿನ್ನು ಟ್ಯಾನ್ ಆಗಿಬಿಡುತ್ತೆ. ಅದರಲ್ಲೂ ಕೈಗಳೆಲ್ಲ ನೋಡ್ಬೋದು ಫ್ರೆಂಡ್ಸ್, ಬಿಸಿಲಿಗೆ ಹೋಗ್ಬಿಟ್ಟು ಬಂದರೆ ಕರೆಕ್ಟಾಗಿ ನಾವು ಏನು ಡ್ರೆಸ್ ಹಾಕಿರ್ತೀವಿ ಅದಷ್ಟು ಭಾಗ ವೈಟ್ ಇರುತ್ತೆ. ಇನ್ನು ಮುಂದೆ ಏನಿರುತ್ತೆ ಕೈ ಅದೆಲ್ಲ ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿರುತ್ತೆ, ಏನಕ್ಕಂದರೆ ಸನ್ನಿಂದ ಸನ್ ಟ್ಯಾನ್ ಆಗಿಬಿಟ್ಟಿರುತ್ತಲ್ವ, ಹಾಗಾಗಿ ಅದೆಲ್ಲ ಆಗಿರುತ್ತೆ. ಅಂಥ ಸಮಯದಲ್ಲಿ ನಾವು ಯಾವ ರೆಮಿಡಿನ ಮಾಡಿ ನಮ್ಮ ಸನ್ ಟ್ಯಾನ್ ಏನಿದೆ ಅದನ್ನು ರಿಮೂವ್ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ತುಂಬಾ ಸಿಂಪಲ್, ತುಂಬ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಲ್ಲ, ಮನೇಲೇ ಇರುತ್ತೆ, ಎಲ್ಲರ ಮನೇಲೇ ಇರುತ್ತೆ.
ಅಯ್ಯೋ ಈ ಐಟಮ್ ಇರುತ್ತಾ ಇಲ್ವಾ, ನಾವು ತಂದಿರ್ತೀವಾ ಇಲ್ವಾ ಅಂತ ಯೋಚನೆ ಮಾಡೋ ಹಂಗಿಲ್ಲ. ಯಾಕಂದರೆ ಪ್ರತಿಯೊಬ್ಬರು ಮನೇಲಿ ಆಲ್ಮೋಸ್ಟ್ ಯೂಸ್ ಮಾಡೇ ಮಾಡ್ತೀವಿ ರೆಗ್ಯುಲರಾಗಿ, ಕೈಗೆ ಬೇಗನೆ ಸಿಗುವಂಥ ಥಿಂಗ್ಸ್ಗಳು. ಹೇಗೆ ನಾವು ಅದನ್ನು ಯೂಸ್ ಮಾಡಿ ನಮ್ಮ ಸ್ಕಿನ್ ಟ್ಯಾನನ್ನು ರಿಮೂವ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ತಿಳಿಸ್ತೀನಿ ಫ್ರೆಂಡ್ಸ್ ನಿಮಗೆ. ಮೊದಲಿಗೆ ಫ್ರೆಂಡ್ಸ್, ನಾವು ಮನೆಯಲ್ಲಿ ನಮಗೆ ಎಲ್ಲರ ಮನೆಯಲ್ಲೂ ಅಡುಗೆ ಮನೆಯಲ್ಲಿ ಈಸಿಯಾಗಿ ಸಿಗುವಂಥ ವಸ್ತು ಅಂತ ಅಂದರೆ ಕಾಫಿ ಪುಡಿ. ಆ ಕಾಫಿ ಪುಡಿ ನೀವು ಯಾವುದಾದ್ರೂ ಬಳಸ್ಬೋದು, ಇನ್ಸ್ಟೆಂಟ್ ಆದರೂ ಬಳಸ್ಬೋದು, ಅಥವಾ ನಾರ್ಮಲ್ ಕಾಫಿ ಪುಡಿನಾದರೂ ಬಳಸ್ಬೋದು ನೀವು. ಅದನ್ನು ನೀವು 1 ಟೇಬಲ್ಸ್ಪೂನಷ್ಟು ತಗೊಂಡು ಆ ಕಾಫಿ ಪುಡಿಗೆ ಜೇನುತುಪ್ಪ ಅದು ಕೂಡ 1 ಟೇಬಲ್ಸ್ಪೂನಷ್ಟು ತಗೊಳ್ಳಿ. ಹಾಗೆ ಸಕ್ಕರೆಯನ್ನು ಚೆನ್ನಾಗಿ ಪುಡಿ ಮಾಡಿಕೊಂಡು ಮಿಕ್ಸಿಯಲ್ಲಾರು ಪುಡಿ ಮಾಡ್ಕೊಳ್ಳಿ. ಅಕಸ್ಮಾತ್ ಇಲ್ಲ ಅಂತ ಅಂದರೆ ನೀವು ಕುಟಾಣಿ ಇದೆ ಅಲ್ವಾ ಅದರಲ್ಲಿ ಕುಟ್ಕೊಂಡಾದರೂ ಪುಡಿ ಮಾಡ್ಕೊಳ್ಳಿ. ಅದೇನಿದೆ ಅದನ್ನು ಕೂಡ 1 ಟೇಬಲ್ಸ್ಪೂನಷ್ಟು ತಗೊಂಡು ಈ 3 ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವೇನು ಮಾಡಬೇಕು ಅಂತ ಅಂದರೆ ನಮ್ಮ ಸ್ಕಿನ್ ಏನಿದೆ ಮುಖ ಅಲ್ಲಿಗಾಗಿರ್ಬೋದು ಅಥವಾ ನಮ್ಮದು ಕೈಗಳೆಲ್ಲ ಏನು ಟ್ಯಾನ್ ಆಗಿರುತ್ತೆ ಆ ಪ್ಲೇಸಿಗೆಲ್ಲ ಅದನ್ನು ಸರ್ಕ್ಯುಲರ್ ಇದರಲ್ಲಿ ನಾವು ಹಚ್ಕೊಂಡು ಬರಬೇಕಾಗುತ್ತೆ. ಮುಖಕ್ಕೆ ಇಲ್ಲೆಲ್ಲ ಚೀಕ್ಕಿಂತನೂ ನಮಗೆ ಜಾಸ್ತಿ ಯಾವ ಜಾಗದಲ್ಲಿ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಕೂಡ ಇರುತ್ತೆ, ನಾವು ಸಕ್ಕರೆ ಹಾಕಿರ್ತೀವಲ್ವ ಅದು ಕೂಡ ಚೆನ್ನಾಗಿ ಸ್ಕ್ರಬ್ ಮಾಡುತ್ತೆ. ಹಾಗಾಗಿ ನಾವು ಚೆನ್ನಾಗಿ ಸ್ಕ್ರಬ್ ಮಾಡಿಕೊಂಡ್ರೆ ವೈಟ್ ಹೆಡ್ಸ್ ಆಗಿರ್ಬೋದು ಬ್ಲ್ಯಾಕ್ ಹೆಡ್ಸ್ ಕೂಡ ಕಡಿಮೆ ಆಗುತ್ತೆ, ನಿಮ್ಮ ಸನ್ ಟ್ಯಾನ್ ರಿಮೂವ್ ಆಗೋದರ ಜೊತೆಗೆ. ಇಲ್ಲಿ ನಾವು ಆಲ್ಮೋಸ್ಟ್ ನೋಸ್ ಮೇಲಾಗಿರ್ಬೋದು ಇಂಥ ಸೈಡಲ್ಲಿ ನಮಗೆ ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಆ ಥರದ್ದೆಲ್ಲ ಜಾಸ್ತಿ ಆಗುವಂಥದ್ದು ಅಂಥ ಕಡೆ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ನಾನು ಫೇಸ್ ಪ್ಯಾಕ್ ಹೇಳಿದೆ ಅಲ್ವಾ, ಇದು ಸನ್ ಟ್ಯಾನ್ನ ರಿಮೂವ್ ಮಾಡೋದಕ್ಕೆ ತುಂಬಾ ಯೂಸ್ಫುಲ್. ಅದು ಬಿಸಿಲಿಗೆ ಸೂರ್ಯನ ಕಿರಣಗಳಿಗೆ ಡೈರೆಕ್ಟಾಗಿ ನಮ್ಮ ಮುಖ ಅಥವಾ ಕೈಗಳು ಟ್ಯಾನ್ ಆಗುವಂಥ ಸಂದರ್ಭದಲ್ಲಿ ಈ 3 ಚೆನ್ನಾಗಿ ಮಿಕ್ಸ್ ಮಾಡಿ ಸಕ್ಕರೆ ಜೇನುತುಪ್ಪ ಕಾಫಿ ಪುಡಿ ಇಷ್ಟನ್ನು 1 ಟೇಬಲ್ಸ್ಪೂನ್ ತೆಗೆದುಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಫೇಸ್ ಪ್ಯಾಕ್ ಹಾಕ್ಕೊಳ್ಳೋದ್ರಿಂದ ಸನ್ ಟ್ಯಾನ್ ಏನಿದೆ ಅದು ಚೆನ್ನಾಗಿ ರಿಮೂವ್ ಆಗುತ್ತೆ ಫ್ರೆಂಡ್ಸ್. ಹಾಗೆ ಈ ರೆಮಿಡಿ ಆಗಿ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್, ಇದು ಏನಾದರೂ ನಿಮಗೆ ಈ ಟಿಪ್ಸ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಅಶ್ವಿನಿ ಅವರು ಮತ್ತೆ ಕೇಳಿದ್ರಿ ಏನಂತ ಅಂದರೆ ಮೇಕಪ್ ವಿಡಿಯೋ ಮಾಡಿ ಸಿಸ್ಟರ್ ಅಂತ ಕೇಳಿದ್ರಿ. ಖಂಡಿತವಾಗ್ಲೂ ಸಿಸ್ಟರ್, ನಾನು ಮೇಕಪ್ ವಿಡಿಯೋನ ನಿಮಗೆ ಆದಷ್ಟು ಬೇಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮೇಕಪ್ ವಿಡಿಯೋನ ಹೇಗೆ ಸಿಂಪಲ್ಲಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು ಅಂತ ಫ್ರೆಂಡ್ಸ್. ಹಾಗೆ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ.